ಗಜ ವ್ಯಕ್ತಿತ್ವವನ್ನು ಸಮಾಜಕ್ಕೆ ರಾಷ್ಟ್ರಕ್ಕೆ ಪರಿಪೂರ್ಣವಾಗಿ ಕಟ್ಟಿಕೊಡುವಲ್ಲಿ ಒಂದ ನಾವು ಸೋತಿದ್ದೇವೆ. ಉಡುಪಿ ಸೋತಿತೋ, ಅಷ್ಟಮಠಗಳು ಸೋತವೋ, ಸಮಾಜ ಸೋತಿತ್ತೋ ಅನ್ನೋದು ಗೊತ್ತಿಲ್ಲ. ಎಲ್ಲರೂ ಈ ಕುರುಡ ಆನೆ ಮುಟ್ಟಿದ ಕತೆ ಹಾಗೆ ಒಂದೊಂದು ಮುಖದಲ್ಲಿ ಪೂಜ್ಯ ಶ್ರೀಪಾದಂಗಳವರನ್ನು ಕಟ್ಟಿಕೊಟ್ಟರೆ ವಿನಃ ಸಮಗ್ರವಾಗಿ ಪೂಜ್ಯರನ್ನು ಕಟ್ಟಿಕೊಟ್ಟದ್ದಿದ್ದರೆ ಇದಕ್ಕಿಂತ ಭಾನೇತ್ವರದ ಒಂದು ವ್ಯಕ್ತಿತ್ವದ ಒಂದು ನಮಗೆ ಸ್ವರೂಪ ನಮ್ಮ ಮುಂದೆ ಅನಾವರಣಗೊಳ್ಳುತ್ತಿತ್ತು ಅಂತ. ಅದು ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ ಅಂತ. ಸ್ವಯಂ ಪ್ರಭೆಯಿಂದ, ಯಾವುದೇ ಜಾತಿಯ ಪ್ರಭಾವದಿಂದ ರೂಪಿತವಾದಂತಹ ಪ್ರಭಾವಣೆ ಅಲ್ಲ, ತನ್ನ ತಪಸ್ಸು ಸಾಧನೆ ಕ್ರಿಯೆಗಳಿಂದ ಸಿದ್ಧಿಯಿಂದ ಒಂದು ವ್ಯಕ್ತಿತ್ವವನ್ನು, ಅನಂತ ವ್ಯಕ್ತಿತ್ವವನ್ನು ರಾಷ್ಟ್ರದ ಮುಂದೆ ಸಾಧಿಸಿಕೊಂಡವರು. ನನಗೆ ಅನ್ನಿಸೋದು ಜೀವನ ಪರ್ಯಂತ 82 ವರ್ಷಗಳ ಕಾಲ ಪೇಜಾವರ ಮಠದ ಅಧೋಕ್ಷ ಜಯತಿ ಪರಂಪರೆಯನ್ನು ಮುನ್ನಡೆಸಿದ, ವೇದಾಂತ ಸಾಮ್ರಾಜ್ಯದ ಸಾಮ್ರಾಜ್ಯವನ್ನು ಮುನ್ನಡೆಸಿದ ಪೂಜ್ಯರು ಜೀವನದ ಕೊನೆಯವರೆಗೂ ಪೇಜಾವರ ಮಠದಲ್ಲಿ ತನಗಾಗಿ ಒಂದು ಕಾಯಂ ಆಸನವನ್ನೇ ಇಟ್ಟುಕೊಂಡವರಲ್ಲ. ಆದರೆ ಸಾಧನೆ ಮತ್ತು ತಪಸ್ಸಿನಿಂದಲೇ, ಸಿದ್ಧಿಯಿಂದಲೇ ಈ ದೇಶದ ಕೋಟ್ಯಂತರ ಹೃದಯ ಸಿಂಹಾಸನದಲ್ಲಿ ಯತಿಕುಲ ಚಕ್ರವರ್ತಿಗಳಾಗಿ ನಿಂತಿದ್ದರು. ನನಗೊಂದು 18-20 ವರ್ಷಗಳ ಸಂಬಂಧ ಎರಡು ಮೂರು ಘಟನೆಗಳನ್ನು ಹೇಳಿ ಮುಗಿಸ್ತೇನೆ. 2000 ಅವರು ಬಳ್ಳಾರಿಯಲ್ಲಿ ಒಂದು ದಲಿತಕೇರಿ ಪಾದಯಾತ್ರೆ ಮಾಡಿದ್ದರು. ನಾವು ಅವರೆಲ್ಲ ಸನಾತನ ಧರ್ಮದ ಅವರ ಎಲ್ಲರ ಕಾರ್ಯಚಟುವಟಿಕೆಗಳನ್ನು ಶಿರೋಧಾರ್ಯ ಅಂತ ಸ್ವೀಕರಿಸಿದವರು. ಅದೇ ಹೊತ್ತಿನಲ್ಲಿ ನಾವು ಉಡುಪಿಯಲ್ಲಿ ಯಶ್ವಾಸವರಲ್ಲಿದ್ದಾರೆ ಒಂದು ದಲಿತಕೇರಿಗೆ ಹೋಗಿ ರಕ್ಷಾಬಂಧನಗಳನ್ನು ನಡೆಸಿ ಮನೆ ಮನೆಗೆ ಹೋಗಿ ನಾವು ಅವರಿಗೆ ಸಿಹಿ ತಿಂಡಿ ಹಂಚಿಸಿ ನಾವೆಲ್ಲ ಅವರೊಟ್ಟಿಗೆ ಬಾಂಧವ್ಯವನ್ನು ಕಳೆದ ಸ್ಮರಣೆಗಳಿಂದ ಪೂಜ್ಯ ಪೀಠಾಭಿಷೇಕ ಶ್ರೀಗಳು ನನ್ನನ್ನು ಗಮನಿಸಿಕೊಂಡು ಬಂದರು. ಅಲ್ಲಿಂದ ಎಲ್ಲ ಹಂತಗಳಲ್ಲಿ ನಾವು ಒಡನಾಡುಗಳಾಗುವ ಅನೇಕ ಸಂದರ್ಭಗಳಲ್ಲಿ ವೈಚಾರಿಕವಾಗಿ ಜಗಳ ಮಾಡುವಷ್ಟು ಮಟ್ಟಿಗೆ ನನ್ನ ಮೇಲೆ ಅವರು ಕಾರುಣ್ಯವನ್ನು ತೋರಿದ್ದಾರೆ. ಒಂದು 2-3 ಘಟನೆ ಹೇಳುತ್ತೇನೆ. ಪೇಜಾವರ ಪರ್ಯಾಯದಲ್ಲಿ 5ನೇ ಪರ್ಯಾಯದಲ್ಲಿ ವೃಕ್ಷ ರಕ್ಷ ಅಂತ ಯೋಜನೆ ಮಾಡಿದರು. ಲಕ್ಷಾಂತರ ಸಸ್ಯಗಳನ್ನು ನಾವು ಅನೇಕರಿಗೆ ವಿತರಣೆ ಮಾಡುವಂಥ ಒಂದು ಅಭಿಯಾನ, ಅದಕ್ಕೆ ಜವಾಬ್ದಾರಿ ನಾನು ಹೊತ್ತಿದ್ದೆ. ಒಂದು ದಿನ ಮಧ್ಯಾಹ್ನ ನನ್ನನ್ನು ಕರೆದರು, ಹೂವಿನ ಸಸ್ಯಗಳನ್ನು ಕೊಡ್ತೀಯಾ ಅಂತ ಕೇಳಿದರು. ಕೊಡ್ತಾ ಇದ್ದೀಯಾ ಅಂತ. ಇಲ್ಲ ಸ್ವಾಮಿ, ನೆರಳು ಕೊಡುವ ಸಸ್ಯಗಳನ್ನು, ಒಂದಷ್ಟು ಔಷಧೀಯ ಸಸ್ಯಗಳನ್ನು ಮತ್ತು ಹಣ್ಣಿನ ಸಸ್ಯಗಳನ್ನು ವಿತರಣೆ ಮಾಡ್ತಾ ಇದ್ದೇನೆ ಅಂತ. ಹೇ, ಹೂವಿನ ಸಸ್ಯಗಳನ್ನು ಕೊಡಬೇಕು? ಆ ಪುಣ್ಯಾತ್ಮನ ಜೀವನ ದೃಷ್ಟಿ ನೋಡಿ, ಜೀವನ ಅಂದರೆ ಏನು ಅಂತ ಗೊತ್ತಾಗುವ ಮೊದಲೇ ಪುರುಷಾರ್ಥ ಚತುಷ್ಟಯದ 4ನೇ ಹಂತವನ್ನು ಸನ್ಯಾಸದ ತುರಿ ಆಶ್ರಮಕ್ಕೆ ಬಂದು ನಿಂತ ಸ್ವಾಮೀಜಿ ಈ ರಾಷ್ಟ್ರಕ್ಕೆ ಕೊಟ್ಟ ಜೀವನ ದೃಷ್ಟಿ ಏನು ಗೊತ್ತಾ? ಅವರು ಅವತ್ತು ಹೇಳಿದ್ದು, ಒಂದು ಸಣ್ಣ ಚಿಟ್ಟೆಗೂ ಕೂಡ ಬದುಕು ಕೊಡುವ ಬದ್ಧತೆ ನಮ್ಮಲ್ಲಿ ಇರಬೇಕು, ಒಂದಷ್ಟು ಹೂವಿನ ಗಿಡ ಕೊಡುವ. ಯಾರಾದರೂ ಯೋಚನೆ ಮಾಡಲಿಕ್ಕೆ ಸಾಧ್ಯ? ನಮಗೆ ನಮ್ಮ ನಮ್ಮದೇ ಜಂಜಾಟಗಳೇ ಬದುಕಿನ ಭಾಗವಾಗಿ ಹೋದಂತಹ ಹೊತ್ತಿನಲ್ಲಿ ಚಿಟ್ಟೆಯ ಬಗ್ಗೆ ನಾವು ಯಾರಾದರೂ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ? ಇನ್ನೊಂದು ದಿನ ದಿವಾನರಲ್ಲಿದ್ದಾರೆ, ಅವ್ರಿಗೆ ಗಮನಕ್ಕಿದೆ ಅಂತ ತಿಳಿಸ್ತೇನೆ. ಸರೋವರದಲ್ಲಿ ಸ್ನಾನ ಮಾಡಬೇಕಾದ್ರೆ ಅವರ ಶಿಷ್ಯರು ಮಾತಾಡಿಕೊಳ್ತಾ ಇದ್ರಂತೆ. ನೀರು ಕಾಗೆಗಳು ಸರೋವರದ ಮೀನನ್ನು ಹೊತ್ತೊಯ್ತಾ ಇದ್ದವು. ಶ್ರೀಪಾದಂಗಳವರೆಗೆ ಅದು ಗಮನಕ್ಕೆ ಬಂತು. ಕೆಂಡದಂತ ಕೋಪ, ವ್ಯವಸ್ಥಾಪಕರನ್ನೆಲ್ಲ ಕರೆಸಿದ್ರು. ಹೇ, ನೀರು ಕಾಗೆ ಕೊಲ್ಲಬೇಕು ಅಂತ. ಸ್ವಾಮಿ, ನೀವು ನಿಮ್ಮ ಬಾಯಲ್ಲಿ ಕೊಲ್ಲುವ ಮಾತ? ಮೀನುಗಳು ನಮ್ಮ ರಕ್ಷಣೆಯಲ್ಲಿದ್ದಾವೆ, ಮೀನು ನಮ್ಮ ಕೆರೆಯಲ್ಲಿದೆ, ನಮ್ಮ ರಕ್ಷಣೆಯಲ್ಲಿದೆ, ಆದ್ರಿಂದ ನೀರು ಕಾಗೆ ಕೊಲ್ಲುವುದು ಅಪರಾಧ ಆಗೋದಿಲ್ಲ ಅಂತ ಹೇಳಿ 2 ಸರೋವರದಲ್ಲಿ ನೀರು ಕಾಗೆಗಳನ್ನು ಓಡಿಸಲಿಕ್ಕೆ ಒಬ್ಬ ಸಿಬ್ಬಂದಿಯನ್ನು ನೇಮಕ ಮಾಡಿದರು. ಆ ಬಗೆಯಲ್ಲಿ ಸಮಾಜಕ್ಕೆ ಒಂದು ಜೀವನ ದೃಷ್ಟಿಯನ್ನು, ಸಮಾಜದ ಬದ್ಧತೆಗಳನ್ನು ಅನಾವರಣಗೊಳಿಸಿದಂತಹ ಒಂದು ಅನಂತ ಚೇತನ, ಅದು ತಪಸ್ಸಿನಿಂದ ಸ್ವಾಧ್ಯಾಯದಿಂದ ರೂಪಿತವಾದಂತಹದ್ದು ಅಂತ ನಾನು ಭಾವಿಸ್ತೇನೆ. ಮತ್ತೆ ಒಂದು ಸಲ ಉಡುಪಿ ಮುನ್ಸಿಪಾಲಿಟಿ ಚುನಾವಣೆ ಇತ್ತು. ಅವರು ಹಿಂದಿನ ಉಡುಪಿಯಲ್ಲಿದ್ದರು. ನಾನು ಮರುದಿನ ಬೆಳಿಗ್ಗೆ ಹೋದೆ, ಇವತ್ತು ಉಡುಪಿ ನಗರಸಭಾ ಚುನಾವಣೆ ನಡೀತಾ ಇದೆ, ನೀವು ಓಟ್ ಹಾಕ್ಬೇಕು. ಜೀವನ ಪರ್ಯಂತ ಪ್ರಜಾತಾಂತ್ರಿಕವಾಗಿ ತನ್ನ ಬದ್ಧತೆಯನ್ನು, ಕರ್ತವ್ಯವನ್ನು ಮರೆತವರಲ್ಲ, ವಿಧಾನಸಭಾ ಲೋಕಸಭಾ ಚುನಾವಣೆ ಮತದಾನಗಳನ್ನು ತಪ್ಪಿಸಿದವರಲ್ಲ. ಮಧ್ಯಾಹ್ನ ಮತದಾನಕ್ಕೆ ಬರಬೇಕು ಅಂದ್ರೆ ನಾನು ಪುರಸಭೆ ನಗರಸಭೆಗೆ ಓಟ್ ಹಾಕೋದಿಲ್ಲ ಅಂದ್ರೆ ನನಗೆ ಒಂದು ಸ್ವಲ್ಪ ರೇಗಿಸಿಬಿಟ್ಟೆ ನಾನು ಅವರನ್ನು. ತಪ್ಪು ಸ್ವಾಮಿ, ಅಧಿಕಾರ ಕೇಂದ್ರೀಕರಣದ ಕೊನೆಯ ಘಟ್ಟವೇ ಸ್ಥಳೀಯ ಸಂಸ್ಥೆಗಳು, ಅಲ್ಲಿಗೆ ನಾವು ಓಟ್ ಹಾಕೋದಿಲ್ಲ ಅಂತ ಹೇಳಿದ್ರೆ ಕಾಲು ಶುದ್ಧ ಇದ್ರೆ ತಲೆ ಶುದ್ಧ ಇರ್ತದೆ. ಇಡೀ ವ್ಯವಸ್ಥೆ ಶುದ್ಧ ಹಾಕ್ಬೇಕಾದ್ರೆ ಸ್ಥಳೀಯ ಸಂಸ್ಥೆಗಳ ಪಾತ್ರವೂ ಇದೆ, ನಿಮ್ಮಂತವ್ರ ಬಾಯಿಲ್ಲ, ಅದು ಮಾತು ಬರಬಾರದು ಸ್ವಾಮಿ ಅಂತ ಹೇಳಿದೆ. ಒಂದು ಗಂಟೆ ಅದನ್ನು ಹೇಳಿ ನಾನು ಬಂದೆ. ಒಂದು ಗಂಟೆ ಬಿಟ್ಟು ನನಗೆ ಫೋನ್ ಬಂತು, ಮಧ್ಯಾಹ್ನ 1 ನಾನು ಓಟ್ ಹಾಕ್ಲಿಕ್ಕೆ ಬರ್ತೇನೆ ಅಂತ. ಜೀವನದಲ್ಲಿ ಮೊದಲ ಬಾರಿಗೆ ನಗರಸಭಾ ಚುನಾವಣೆಗೆ ಓಟ್ ಹಾಕಿದ್ರು. ಹಾಗೆ ಹೇಳಿ ಅಂದ್ರೆ ಸಮಾಜದ ಎಲ್ಲ ಒಳಿತುಗಳಿಗಾಗಿ ಹಂಬಲಿಸುವ, ಕಾತರಿಸುವ, ಅದಕ್ಕಾಗಿ ದಿನನಿತ್ಯ ಪರಿತಪಿಸುವಂತಹ ಒಂದು ಜ್ಯೇಷ್ಠ ವ್ಯಕ್ತಿತ್ವ ಉಡುಪಿಯ ನೆಲದಲ್ಲಿ ಆಗಿ ಹೋಯಿತು ಅಂತ ಹೇಳುವಂತಹದ್ದು. ಮತ್ತೆ
ಮತ್ತು ಅವರ ಕಾರುಣ್ಯದ ಪರಿಧಿಯೊಳಗೆ ನಮ್ಮಂತವರು ಒಂದಷ್ಟು ದಿನಗಳಾದರೂ ಬಂದೇವಲ್ಲ ಅಂತ ಹೇಳುವಂತಹದ್ದು ನಮ್ಮ ಪೂರ್ವ ಜನ್ಮದ ಸುಕೃತ ಅಲ್ಲದೆ ಮತ್ತೇನು ಅಲ್ಲ. ಅಂತಹ ಜ್ಯೇಷ್ಠ ಯತಿಗೆ ಶ್ರೇಷ್ಠ ಯತಿಯ ಪದತಲಗಳಿಗೆ ತಲೆಬಾಗಿ ಬಂಧಿಸ್ತೇನೆ.